ದೊರೆವಣ್ಣ ಆರೋಗ್ಯವನ್ನ ಕುಟುಂಬಸ್ಥರು ವಿಚಾರಿಸಿದ್ದಾರೆ ಸಹಜವಾಗಿ ಯೋಗಕ್ಷೇಮವನ್ನ ಕೇಳ್ತಾರೆ ಗೌಡರ ಕುಟುಂಬದಲ್ಲಿ ಈಗ ತಾತ್ಕಾಲಿಕವಾಗಿ ಹರ್ಷ ಆರು ದಿನಗಳ ಬಳಿಕ ಆರು ದಿನ ಅಲ್ಲ ನಾಲ್ಕು ದಿನ ಪೊಲೀಸ್ ಕಸ್ಟಡಿ ಆಗೋಗಿದೆ ಅದಾದ ನಂತರ ಆರು ದಿನ ನ್ಯಾಯಾಂಗ ಬಂಧನ ಆಗೋಗಿದೆ ನಾಲ್ಕು ಪ್ಲಸ್ ಆರು ಹತ್ತು ಅನ್ನೋದು ದಿನ ಆಗೋಯ್ತು ಸೊ ಕುಟುಂಬಸ್ಥರು ಈಗ ವಿಚಾರಿಸಿದ್ದಾರೆ ನಾಲ್ಕು ದಿನ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಿದ್ದನ್ನು ಯಾಕೆ ಬರೀಬೇಕು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದರು ಅವರು ನಾಲ್ಕು ದಿನ ಅದಾದ ನಂತರ ಏಳು ದಿನ ನ್ಯಾಯಾಂಗ ಬಂಧನ ವಿಧಿಸಲಾಗಿತ್ತು ಇವತ್ತೇ ಅನ್ಸುತ್ತೆ ಅವ್ರದ್ದು ಇವತ್ತೇ ನ್ಯಾಯಾಂಗ ಬಂಧನ ಮುಕ್ತಾಯವಾಗ್ತಾ ಇದ್ದಿದ್ದು ನನ್ನ ಸೌದ್ಯೋಗಿಗಿ ಶ್ರೀನಿವಾಸ್ ಸಿಗ್ತಾ ಇದ್ದಾರೆ ಶ್ರೀನಿವಾಸ್ ದೇವೇಗೌಡರ ನಿವಾಸದ ಬಳಿಯೇ ಇದ್ದೀರಾ ಅಲ್ಲಿ ದೇವೇ ರೇವಣ್ಣ ಅವರು ಬರ್ತಾ ಇದ್ದಂತೆಯೇ ಯಾವ ರೀತಿಯಾಗಿತ್ತು ಮಾಧ್ಯಮಗಳನ್ನ ಅಲ್ಲಿಗೆ ಆಗಿ ತಡೆ ಹಿಡಿದ್ರು ಏನಾಯ್ತು ಅರುಣ್ ಕೆಲವೇ ಕ್ಷಣದ ಹಿಂದೆ ರೇವಣ್ಣ ಅವರು ದೇವೇಗೌಡರ ನಿವಾಸಕ್ಕೆ ಬಂದ್ರು ಆ ಒಂದು ಏನಪ್ಪಾ ಅಂದ್ರೆ ಎಸ್ ಐ ಟಿ ಅವರು ರೇವಣ್ಣವರನ್ನ ಬಂಧನ ಮಾಡಿದಂತದ್ದು ಇದೇ ದೇವೇಗೌಡರ ನಿವಾಸದಲ್ಲಿ ಅವತ್ತು ದೊಡ್ಡ ಡ್ರಾಮಾ ಆಯ್ತು ನಾವು ಎಲ್ಲರೂ ನೋಡಿದ್ವಿ ಇಪ್ಪತ್ತೈದು ನಿಮಿಷ ದೊಡ್ಡ ಡ್ರಾಮಾ ಆದ ಬಳಿಕ ಅವರನ್ನ ಬಂಧನ ಮಾಡಿದ್ರು ಇವತ್ತು ನೇರವಾಗಿ ಪರಪ್ಪನ ಅಗ್ರಹಾರದಿಂದ ನೇರವಾಗಿ ದೇವೇಗೌಡರ ನಿವಾಸಕ್ಕೆ ರೇವಣ್ಣ ಅವರು ಬಂದ್ರು ಅವ್ರ ಜೊತೆಗೆ ಸಾರಾ ಮಹೇಶ್ ಅವರಿದ್ರು ಸಹಜವಾಗಿ ಆ ರೇವಣ್ಣ ಅವರ ಬಿಡುಗಡೆಯಿಂದಾಗಿ ಅವರ ಕುಟುಂಬದಲ್ಲಿ ಸಂತಸದ ವಾತಾವರಣ ಯಾಕಂದ್ರೆ ಕಳೆದ ಆರು ದಿನಗಳಿಂದ ಎಸ್ ಐ ಟಿ ತನಿಖೆ ಎದುರಿಸಿದ್ರು ಅದಾದ ಮೇಲೆ ಜೈಲ್ಗೆ ಹೋದ್ರು ಅದಾದ ನಂತರ ಜಾಮೀನು ಸಿಕ್ತು ಸಹಜವಾಗಿ ಅವರ ಕುಟುಂಬದ ಸದಸ್ಯರಿಗೆ ಸಂತಸ ಯಾಕೆಂದ್ರೆ ರಾಜಕೀಯ ಷಡ್ಯಂತ್ರ ಅನ್ನುವಂತ ಆರೋಪಗಳನ್ನ ಕುಮಾರಸ್ವಾಮಿ ಅವರು ಡೇವನಿಂದ ಕೂಡ ರೇವಣ್ಣ ಅವರ ವಿಚಾರದಲ್ಲಿ ಮಾಡಿದ್ರು ಸೊ ಇವತ್ತು ಕೋರ್ಟ್ ನಿಂದ ಜಾಮೀನು ಸಿಕ್ಕ ಬಳಿಕ ಅವರು ಮತ್ತೆ ಮನೆಗೆ ಬಂದಿರೋದ್ರಿಂದ ಸಹಜವಾಗಿ ಕುಟುಂಬಕ್ಕೆ ಸಂತೋಷದ ವಾತಾವರಣ ಅಂತ ಹೇಳ್ಬೋದು ಮನೆಯಲ್ಲೂ ಕೂಡ ಅವರನ್ನ ಪ್ರೀತಿಯಾಗಿ ಆತ್ಮೀಯವಾಗಿ ಮನೆ ಒಳಗಡೆ ಬರ್ಮಾಡ್ಕೊಂಡ್ರು ಅನ್ನುವಂತ ಮಾಹಿತಿಗಳು ಕೂಡ ನಮಗೆ ಲಭ್ಯವಾಗಿರುವಂತದ್ದು ಒಟ್ಟಾರೆಯಾಗಿ ರೇವಣ್ಣ ಅವರ ಆರು ದಿನದ ಈ ಒಂದು ಪ್ರಹಸನ ಏನಿದೆ ಎಸ್ಐ ಟಿ ತನಿಖೆ ಬಂಧನ ಅದಾದ ನಂತರ ಜಾಮೀನು ಅದಾದ ನಂತರ ಬಿಡುಗಡೆ ಇದೆಲ್ಲವೂ ಕೂಡ ತಾತ್ಕಾಲಿಕವಾಗಿ ರೇವಣ್ಣ ಕುಟುಂಬ ಅಥವಾ ದೇವೇಗೌಡರ ಕುಟುಂಬಕ್ಕೆ ಒಂದು ರೀತಿಯಾಗಿ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿದೆ ಅಂತ ಹೇಳ್ಬೋದು ಬಹುಶಃ ರೇವಣ್ಣ ಸುಧಾರಿಸಿಕೊಂಡು ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡುವಂತಹ ಸಾಧ್ಯತೆ ಇದೆ ಸದ್ಯಕ್ಕಂತೂ ದೇವೇಗೌಡರ ಕುಟುಂಬಕ್ಕೆ ಒಂದಿಷ್ಟು ನಿಟ್ಟುಸಿರು ಬಿಡುವಂತಹ ವಿಚಾರ ಇದಾಗಿದೆ ಸಹಜವಾಗಿ ಮನೆ ಮಗ ಜೈಲ್ಗೆ ಹೋದಂತಹ ಸಂದರ್ಭದಲ್ಲಿ ಯಾವುದೇ ರೀತಿ ಪ್ರಕರಣ ಆದ್ರೂ ಕೂಡ ಒಂದಿಷ್ಟು ನೋವು ಇದ್ದೇ ಇರುತ್ತೆ ಆ ನೋವಿಂದ ಹೊರಬರುವಂತಹ ಕುಟುಂಬಕ್ಕೆ ಹಾಗಾಗಿ ತತ್ಕ್ಷಣಕ್ಕೆ ಒಂದಿಷ್ಟು ನಿರಾಳ ದೇವೇಗೌಡರ ಕುಟುಂಬದಲ್ಲಿ ಆಗಿದೆ ಅಂತ ಹೇಳಬಹುದು ಅರುಣ್ ಓಕೆ ಅಲ್ಲಿ ಹೇಗಿದೆ ಅನ್ನುವಂತ ದೃಶ್ಯಗಳನ್ನ ತೋರಿಸಬಹುದಾ ಶ್ರೀನಿವಾಸ್ ಮತ್ತೆ ಅಲ್ಲಿ ಯಾರಾದ್ರೂ ಅವರ ಅಭಿಮಾನಿಗಳು ಬಂದಿದ್ರೆ ಕಾರ್ಯಕರ್ತರು ಬಂದಿದ್ರೆ ಅವ್ರನ್ನ ಏನಾದ್ರೂ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡಬಹುದಾ ಈ ಸಂದರ್ಭದಲ್ಲಿ ಶ್ರೀನಿವಾಸ್ ಅರುಣ್ ಸಹಜವಾಗಿ ಅಲ್ಲಿ ಜೈಲಿನ ಬಳಿ ಅಭಿಮಾನಿಗಳು ಕೂಡ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಇದ್ರು ಅದಾದ ನಂತರ ಇಲ್ಲಿ ಪೊಲೀಸ್ ಭದ್ರತೆಗಳನ್ನ ಮಾಡ್ಕೊಂಡ್ರು ಇಲ್ಲೂ ಕೂಡ ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ರ ಅಭಿಮಾನಿಗಳು ಕೂಡ ಇಲ್ಲಿದ್ದಾರೆ ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ರೆ ದೇವೇಗೌಡರ ನಿವಾಸ ಮೇಲೆ ನಾನು ಅವ್ರನ್ನ ಮಾತನಾಡಿಸ್ತೀನಿ ಸರ್ ರೇವಣ್ಣ ಅವರ ಜೈಲಿಂದ ಬಿಡುಗಡೆ ಆಗಿದ್ದಾರೆ ನಿಮ್ಗೆ ಏನ್ ಅನಿಸ್ತಿದ್ರು ರಾಜಕೀಯ ಷಡ್ಯಂತ್ರ ಏನಂತ ಅನ್ಸುತ್ತೆ ಇದು ಖಂಡಿತವಾಗ್ಲು ರಾಜಕೀಯ ಷಡ್ಯಂತ್ರನೇ ಅಂತ ಅನ್ಕೋಬೇಕು ಇದು ಇಷ್ಟೆಲ್ಲ ಆಗ್ಬೇಕಾದ್ರೆ ವಿರೋಧ ಪಕ್ಷದವರು ಅವರು ಗೆದ್ದೇ ಗೆಲ್ತಾರೆ ಅವರು ಈ ಸಲ ಆಸನದಲ್ಲಿ ಮತ್ತೆ ಮಂಡ್ಯದಲ್ಲಿ ನಾವು ನಾವೆಲ್ಲ ಮಂಡ್ಯದ ಜನ ನಾವು ಈ ಸಲ ಕುಮಾರಸ್ವಾಮಿ ಅವರು ಗೆಲ್ಸ್ಲೇಬೇಕು ಅಂತ ಪಣ ತೊಟ್ಟಿರೋದ್ರಿಂದ ರಾಜಕೀಯ ದುರುದ್ದೇಶ ಇಟ್ಕೊಂಡೇ ಈ ತರ ಎಲ್ಲ ಮಾಡಿರೋದು ವಿರೋಧ ಪಕ್ಷದವರು ಅಂತ ನಾವು ರೇವಣ್ಣ ಅವರು ಆ ರೀತಿಯಾಗಿ ಕಿಡ್ನಾಪ್ ಆ ರೀತಿ ಮಾಡೋದು ದೇವೇಗೌಡರ ಕುಟುಂಬದ ಮೇಲೆ ಈ ರೀತಿಯ ದೊಡ್ಡ ಆರೋಪಗಳು ಹೇಳ್ತೀರಾ ಇದಕ್ಕೆ ಅದೇ ಆರೋಪಗಳು ಅಂತ ಹೇಳಿದ್ರೆ ಈ ಸಲ ಕಾಂಗ್ರೆಸ್ ಎಲ್ಲಾ ಕಡೆನೂ ಸೋಲ್ತೀವಿ ಅಂತ ಅವ್ರಿಗೆ ಭಯ ಬಂದಿದೆ ಆ ಭಯ ಬಂದಿರೋದ್ರಿಂದ ಏನಾದರೂ ಮಾಡಿ ಅವ್ರನ್ನ ಬೇರೆ ತರದಲ್ಲಿ ಇನ್ಯಾವುದೂ ಇಲ್ಲ ರಾಜಕೀಯ ಉದ್ದೇಶ ಇದರಲ್ಲಾದ್ರೂ ಅವ್ರನ್ನ ಡೌನ್ ಮಾಡಿ ನಾವು ಬೇರೆ ತರ ಮಾಡ್ಕೋಬೇಕು ರಾಜಕಾರಣದಲ್ಲಿ ನಾವು ಅವ್ರನ್ನ ಮುಕ್ಬೇಕು ಅದುಮ್ಬೇಕು ಅಂತ ಹೇಳಿ ಈ ತರ ಒಂದು ಷಡ್ಯಂತ್ರ ರೂಪಿಸವ್ರೆ ಮುಂದೆ ಕಾನೂನಿದೆ ಕಾನೂನು ಬಲಿಷ್ಠವಾಗಿದೆ ನಮ್ಮ ಕರ್ನಾಟಕದಲ್ಲಿ ಆ ಕಾನೂನು ಪ್ರಕಾರ ಮಾಡ್ತಾರೆ ಆ ತಪ್ಪಿದ್ರೆ ಶಿಕ್ಷೆ ಆಗುತ್ತೆ ತಪ್ಪಿಲ್ಲ ಅಂತಂದ್ರೆ ನಾಳೆ ಜನಗಳು ಗೊತ್ತಾಗುತ್ತೆ ಇವರು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಅಂತ ನಾವು ಅನ್ಕೋತಾ ಇದೀವಿ ತಪ್ಪಾಗಿದ್ರೆ ಕಾನೂನು ಪ್ರಕಾರ ಏನ್ ಶಿಕ್ಷೆ ಆಗಬೇಕು ಅದಾಗುತ್ತೆ ಅರುಣ್ ಇದು ಸಹಜವಾಗಿ ದೇವೇಗೌಡರ ಕುಟುಂಬದ ಅಭಿಮಾನಿಗಳು ಕಾರ್ಯಕರ್ತರು ಎಲ್ಲರೂ ಹೇಳುವಂತದ್ದು ರೇವಣ್ಣ ಅವರ ವಿಚಾರದಲ್ಲಿ ಒಂದು ರಾಜಕೀಯ ಷಡ್ಯಂತ್ರ ಎಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಗೆಲ್ತಾರೆ ಅನ್ನುವಂತಹ ಆತಂಕ ಇದೆ ಹಾಗಾಗಿನೇ ಈ ರೀತಿಯಾದಂತಹ ಷಡ್ಯಂತ್ರ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪಗಳನ್ನು ಸಹಜವಾಗಿ ಕಾರ್ಯಕರ್ತರು ಅಭಿಮಾನಿಗಳು ದೇವೇಗೌಡರ ನಿವಾಸದ ಬಳಿ ಅವರ ಒಂದು ಅಭಿಪ್ರಾಯಗಳನ್ನು ಸೊ ಮೇ ನಾಲ್ಕನೇ ತಾರೀಕಿಗೆ ಸಂಜೆ ಏಳು ಗಂಟೆಗೆ ಅವರನ್ನ ಇದೇ ದೇವೇಗೌಡರ ನಿವಾಸದಿಂದ ಅವರನ್ನ ಐ ಟಿ ಅವರು ವಶಕ್ಕೆ ಪಡ್ಕೊಳ್ಳುತ್ತಾರೆ ಮೇ ನಾಲ್ಕನೆಯ ತಾರೀಕಿಗೆ ಸೊ ಅದಾದ ನಂತರ ಮೇ ಐದನೇ ತಾರೀಕಿಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುತ್ತಾರೆ ಅವರನ್ನ ಅದಾದ ನಂತರ ನಾಲ್ಕು ದಿನ ಪೊಲೀಸ್ ಕಸ್ಟಡಿಗೆ ನೀಡಲಾಗತ್ತೆ ವಿಚಾರಣೆಗೊಳಪಡ್ತಾರೆ ಇವತ್ತು ಮೇ ಹದಿನಾಲ್ಕು ಅಂದ್ರೆ ಹತ್ತು ದಿನಗಳಾಗೋಯ್ತು ಅವರು ಈಗ ಒಳಗಡೆಗಿದ್ದು